कार्यक्रम आगमित तमेलू परवा हार्दिक स्वागत संपन्मूल व्यक्ति कर्नाटक राज्य कर्नाटक राज्य महनीयर शिविरार्थी बंद बेरे बेरे क्षेत्र विद्यार्थी विश्वविद्यालय स्नातकोत्तर पदवीन अभ्यास नम हल व्यार्थी वर्ष व्यार्थी सह इले उपस्थितर जो नूर सतम ग्रामस्थर बंदेलू परवा मीना परवा तुम हृदय स्वागत नान को My ritual is that we're going to begin with a coffee with a man who is remarkable more ways than one. In fact, today might be a day to pay a debt to something many of you may not know. Years ago, I always used to get troubled with the institutions and face regular dismissal. And the story was told to me much later. I was about, in fact, to be dismissed by the Delhi School Board, CSDS Board. One man, whom I did not know, quietly got up and said, if you dismiss him, I will resign. CSDS is Ashish Nandi and Shiv Vishwanath. Your options are clear. The board, which had a lot of distinguished, boring people, was utterly silent. But they said, if you say so. And that's how Yuvananda Murthy saved my career. I mean, in that way he was a remarkable man. But today I have to pay this debt because in many ways I wouldn't have held many jobs if it weren't for him. On the Kalpanika Samvada, Kalpanika Sangras Samhashane Yanda, on the Mukhi Vagi, one to the name, A.K. Ramanujan, Auro, in one to the name, Anant Murthy, or Marikurani Yanda Samvada, he Samvada the Mathia, in the Kelo Patrigurna, Shiv Auro, ಒಳಗಡೆ ತಂದು ಸೇರಿಸಿದ್ದಾರೆ ಬಿ ಆರ್ ನಾಗರಾಜ್ ಹಾಗೆ ಗುರು ಚಕ್ರವರ್ತಿ ಅಂತ ಅವರು ಕೂಡ ಅವರು ತಮ್ಮ ಈ ಕಾಲ್ಪನಿಕ ಸಂಭಾಷಣೆಯ ಒಳಗಡೆ ತಂದುಕೊಂಡಿದ್ದಾರೆ ಮುಖ್ಯವಾಗಿ ಏನು ಅಂದರೆ ಶ್ರೀ ವಿಶ್ವನಾಥ್ ಅವರು ಹೇಳೋದು ಎ ಕೆ ರಾಮಾನುಜನ್ ಅವರ ಪ್ರಬಂಧ ಐತಿಯ ಈಸ್ ದೇವ್ ಎನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್ ಅನ್ನೋದು ಅದು ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ಹಾಗೆ ಬಹಳ ಒಂದು ಪ್ರಭಾವವನ್ನು ಕೂಡ ಅದು ಬೀರಿತು ಆದರೆ ಶಿವ ಕಾಣುವ ಹಾಗೆ ಒಂದು ತುಂಬ ಸೀಮಿತವಾದ ಭಾಷೆಯಿಂದ ತುಂಬ ಸೀಮಿತವಾದ ಒಂದು ಗ್ರಹಿಕೆಯ ಪ್ರಬಂಧ ಅಂತ ಅವರು ತಿಳ್ಕೊತಾರೆ ರಾಮಾನುಜನಿಗೆ ದ್ವಂದ್ವಗಳು ಬೇರೆಯವರ ಪ್ರಕಾರ ನಮ್ಮಲ್ಲಿ ದ್ವಂದ್ವ ಇದೆ ವಿಪರ್ಯಾಸಗಳಿವೆ ತುಂಬ ವಿರೋಧಾಭಾಸಗಳಿವೆ ಸೊ ಭಾರತೀಯತೆ ಅಂದ್ರೆ ಒಂದು ವಿರೋಧಾಭಾಸದ ಮೇಲೆ ದ್ವಂದ್ವದ ಮೇಲೆ ಇದಕ್ಕೆ ಉತ್ತರ ಕೊಟ್ಟುಕೊಂಡು ಭಾರತೀಯ ಚಿಂತನೆ ಏನಂತಿದೆಯಾ ಭಾರತೀಯ ಮನಸ್ಸು ಅಂತಂದ್ರೆ ಏನು ಸೊ ನಮ್ಮ ಪ್ರಜ್ಞಾ ವಲಯಗಳು ಏನು ನಮ್ಮ ಜ್ಞಾನ ಶಾಖೆಗಳು ಏನು ಅನ್ನೋದನ್ನು ಕಂಡುಹಿಡಿದುಕೊಳ್ಳುವ ಪ್ರಯತ್ನ ಇದೆಯಲ್ಲ ಇದು ಒಂದು ರೀತಿಯಾದಂತಹ ಜ್ಞಾನದ ಒತ್ತಡದಿಂದ ಬರೆದಂತಹ ಒಂದು ಲೇಖ ಈ ಕಡೆ ಕೇರಳಕ್ಕೆ ಹೋಗಿ ಒಡಕನ್ ಪಾಠಗಳನ್ನು ಕೇಳೋದು ರಾಮಾನುಜನ್ ತಮಿಳುನಾಡಿಗೆ ಹೋಗಿ ಅಲ್ಲಿ ಇಲ್ಲು ಪಾಠಗಳನ್ನು ಕೇಳೋದು ಕರ್ನಾಟಕಕ್ಕೆ ಬಂದು ಸಿರಿ ಹೆಚ್ಚಿನೂ ಭೇಟಿ ಮಾಡೋದು ಮತ್ತು ಅರಂಪುರಂ ಬಗ್ಗೆಗೂ ಚರ್ಚೆ ಮಾಡೋದು ಈ ಥರದ ಸಾಂಸ್ಕೃತಿಕ ಅಲಮಾರಿತನದಿಂದ ಏನೇನು ಕಂಡ್ರೋ ಅದನ್ನೆಲ್ಲ ಒಂದು ಕಡೆ ಇಟ್ಟು ಆ ಇಡೀ ಪುಸ್ತಕವೇ ಆಗಿದೆ ಅಲ್ಲ ರಾಮಾನುಜನವರ ಆ ಪುಸ್ತಕವೇ ಅದು ಆಗಿದೆ ಅದನ್ನೆಲ್ಲ ಒಂದು ಕಡೆ ಇಟ್ಟು ಇದೆಲ್ಲರೂ ಒಂದಾಗುತ್ತಾ ಈ ಚಿಂತನೆಗಳೆಲ್ಲ ಒಂದಾಗುತ್ತಾ ಅಂತ ಆಲೋಚನೆ ಮಾಡುವ ಪ್ರಯತ್ನ ರಾಮಾನುಜನ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಪ್ರಶ್ನೆ ಬಹಳ ಕುತೂಹಲದ ಮೈಂಡ್ ಅದನ್ನೆಲ್ಲ ಒಂದು ಕಡೆ ತಂದಿಟ್ಟು ಇದು ಸಾಧ್ಯವಾಗುತ್ತಾ ಇದು ಕೊನೆಗೆ ಹೇಳ್ತಾರೆ ಸಾಧ್ಯ ಇಲ್ಲ ಇದು ಇದು ಏಕ ಸೂತ್ರತೆ ಇಲ್ಲ ಯೂನಿಟಿ ಇಲ್ಲ ಕೊಹೆರೆನ್ಸ್ ಇದೆ ಅಂತ ಇವತ್ತು ಇಡೀ ಭಾರತ ಒಂದು ರೀತಿಯಲ್ಲಿ ಏಕಾಕೃತಿಯ ಕಡೆಗೆ ಚಲಿಸ್ತಾ ಇದೆ ಅಂತ ನಮಗೆ ಸಂಶಯವಾಗಿದೆ ಒಂದು ರೀತಿಯಲ್ಲಿ ಬಹು ಸಂಸ್ಕೃತಿಗಳೆಲ್ಲ ಹೋಗಿ
ಒಂದು ನೆಲೆಯಲ್ಲಿ ಏಕಾಕೃತಿ ಕಳೆದ ಚುನಾವಣೆಯ ನಂತರದಲ್ಲಂತೂ ಆ ದಿಕ್ಕಿಗೆ ಆ ಚಲನೆ ಒಂದು ಆರಂಭ ಆಗಿದೆಯಾ ಇಂಥ ಹೊತ್ತಲ್ಲಿ ಇದನ್ನೇ ಒಂದು ಭಾವನಾತ್ಮಕವಾಗಿ ಭಾರತದ ಅಸ್ತಿತ್ವದ ಪ್ರಶ್ನೆ ಅನ್ನುವ ರೀತಿಯಲ್ಲಿ ಪ್ರಭುತ್ವ ಮುಂದಿಡ್ತಾ ಇದೆ ಸೊ ಇವತ್ತು ಇಡೀ ಜಗತ್ತಿನಲ್ಲಿ ಈ ಭಾರತೀಯತೆ ಅನ್ನುವಂಥದ್ದು ವ್ಯಾವಹಾರಿಕವಾಗಿ ಭಾವನಾತ್ಮಕವಾಗಿ ಒಂದು ರೀತಿಯ ಭಾರತೀಯರ ಅಸ್ಮಿತೆಯ ಪ್ರಶ್ನೆಯೋ ಅನ್ನುವ ಹಾಗೆ ಇದನ್ನು ಮುನ್ನೆಲೆಗೆ ಇಟ್ಟು ಭಾರತದ ಚಲನೆ ಇವತ್ತು ರೂಪುಗೊಳ್ತಾ ಇದೆ ಎಲ್ಲವನ್ನೂ ಒಳಗೊಳ್ಳುವ ಆಲ್ ಇನ್ಕ್ಲೂಸಿವ್ ಆಗಿರುವಂತಹ ಒಂದು ತತ್ವ ಇದ್ರೆ ಆಗ ಭಾರತೀಯ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ನಾವು ಸ್ವಲ್ಪ ಹಿಂಜರಿಬೇಕಾಗುತ್ತೆ ಭಾರತೀಯ ಚಿಂತನೆ ಅನ್ನೋದನ್ನು ಹೇಳಲೇಬೇಕು ಅಂತ ಹಠ ಇದ್ರೆ ನೀವು ಭಾರತೀಯ ಚಿಂತನೆಗಳು ಪ್ಲೂರಲ್ ಬಳಸಬೇಕು ಭಾರತೀಯ ಚಿಂತನೆಗಳು ಅಂತ ಹೇಳ್ಬೋದು ಚಿಂತನೆ ಅದನ್ನೇ ಏಕೆ ರಾಮಾನುಜನ್ ಅನೇಕ ಏಕವಲ್ಲ ಈಗ ಮತ್ತೊಮ್ಮೆ ತಿಳಿಯಾಗಿ ಹೇಳ್ತೇನೆ ಏನು ಇದು ಅಫಿಷಿಯಲ್ ಆಗಿದ್ದಕ್ಕೆ ಇನ್ನೂ ತಡ ಉಂಟು ಆಯ್ತಾ ಮತ್ತೆ ಇದು ನನ್ನದಲ್ಲ ನಿಮ್ಮ ತಂದೆ ಅವರು ಹೇಳಿದ ಹಾಗೆ ಬರೆದು ಟಿಪ್ಪಣಿ ಓದಿಸ್ತಿದ್ದೆ ಅಷ್ಟು ನೀವೆಲ್ಲ ಅದಕ್ಕೆ ಕೂರ್ಬೇಕು ತಂದೆ ಗಂಟೆ ಬಾರಿಸ್ಬೇಕು ಆ ನಂತರ ಡಾಕ್ಯುಮೆಂಟಿನ ಬಸ್ಸು ಕೊಡಬೇಕು ನಾವು ಬಸ್ಸು ಹತ್ತುವುದರ ಮಾತು ಹಾಗೆ ಇರಲಿ ನೀವು ಮಾವನ ದೋಸ್ತಿ ಇಲ್ಲಿ ಗ್ರಾಮ ಲೆಕ್ಕಿಗರಾಗಿದ್ದು ರಿಟೈರ್ ಆದವರು ಅಡ್ವೊಕೇಟರನ್ನು ಕರೆಯದೆ ನಿಮಗೆ ಹೇಳಿ ಟಿಪ್ಪಣಿ ಮಾಡುತ್ತಾರೆ ಆದರೆ ನಮಗೆ ನ್ಯಾಯ ಬೇಕು ಅಷ್ಟೇ ಮೊದಲನೇ ನಾಟಕದಲ್ಲಿ ಅದರ ವಸ್ತು ಮತ್ತು ಅದರ ಹಿಂದೆ ಇದ್ದಂಥ ಒಂದು ದೃಷ್ಟಿಕೋನಕ್ಕೂ ಮತ್ತು ಸ್ಟೈಲ್ ಆಫ್ ಆ್ಯಕ್ಟಿಂಗ್ಗೂ ಮ್ಯಾಚ್ ಆಗಲಿಲ್ಲ ಎರಡನೇ ನಾಟಕದಲ್ಲಿ ಮ್ಯಾಚ್ ಆಯಿತು ಯಾಕಂತಂದರೆ ಅಲ್ಲಿರೋ ವಸ್ತು ಮತ್ತು ಅದರ ಬಗ್ಗೆ ಇದ್ದಂಥ ಒಂದು ವ್ಯಂಗ್ಯಾತ್ಮಕವಾದಂಥ ಒಂದು ದೃಷ್ಟಿಕೋನ ಇವತ್ತು ಅಲ್ಲಿ ಬಳಸಿದಂಥ ಸ್ಟೈಲ್ ಆಫ್ ಆ್ಯಕ್ಟಿಂಗ್ಗೂ ಮ್ಯಾಚ್ ಆಯಿತು ಸರಿಯಾಗಿ ಮೊದಲನೇ ನಾಟಕದಲ್ಲಿ ಅದು ಆಗಲಿಲ್ಲ Until the last day of his very, very eventful life, he was Indian in a very serious way. Is it not? Because he took risk all the time, fearlessly. And I don't want to elaborate on this. We all know it. Is it not? So being Indian is simply not a cultural, political, territorial, spatial entity. It is deeply moral, spiritual. And therefore I am Indian because Ramamurti was Indian. ಈ ಭಾರತದಲ್ಲಿ ಇರೋದು ಅನ್ನೋದು ಭಾರತೀಯವಾಗಿರೋದು ಅನ್ನೋದು ಬರೀ ಟೆರಿಟೋರಿಯಿಂದ ನಮಗೆ ಗೊತ್ತಾಗುವಂತಹದ್ದಲ್ಲ ಅದು ಬರೀ ಸಾಂಸ್ಕೃತಿಕವಾಗಿ ಇರುವಂತಹದ್ದಾಗಲಿ ಅಥವಾ ನಾವು ಇಲ್ಲಿ ಇದ್ದೀವಿ ಅನ್ನೋ ಒಂದು ಫ್ಯಾಕ್ಟ್ ಮುಖಾಂತರ ಆಗಲಿ ನಮಗೆ ಸಿಗುವಂತಹದ್ದಲ್ಲ ಅದು ನಮಗೆ ನೈತಿಕವಾಗಿ ನಾವು ಭಾರತೀಯರಾಗಿರಬೇಕು ನಾವು ಸ್ಪಿರಿಚುವಲ್ ಆಗಿ ಭಾರತೀಯರಾಗಿರಬೇಕು ಆಗ ಮಾತ್ರ ನಾವು ಭಾರತೀಯ ಅಂತ ಹೇಳ್ಕೊಳ್ಬೋದು ಭಾರತೀಯ ರಾಜಕಾರಣದ ಬಗ್ಗೆ ಮಾತಾಡಬಹುದು ಅಂತ ಅವರು ಹೇಳಿದರು ನನಗೇನು ಇವರ ಮೇಲೆ ಫಿರ್ಯಾದು ಮಾಡಬೇಕೆಂಬ ಆತುರವೇನೂ ಇರಲಿಲ್ಲ ಆದರೆ ಇವರ ವಿಚಾರದಲ್ಲಿ ಪೊಲೀಸರ ಇಷ್ಟದಂತೆ ಹೊರತು ನನ್ನಿಷ್ಟದಂತೆ ಈ ಬೋವಿಗಳನ್ನು ಬಿಡುವುದಕ್ಕಾಗಲಿ ಅಧಿಕಾರವೇನೂ ಇಲ್ಲ ಅಲ್ಲದೆ ಇವರು ಸಹ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನೇನು ತೋರಲಿಲ್ಲ ಪಕ್ಕಾ ದುಷ್ಟರಂತೆ ನಡೆದುಕೊಂಡ್ರು ಆದ್ದರಿಂದ ಇವರ ವಿಚಾರದಲ್ಲಿ ನಾನು ನಿರೀಕ್ಷಿಸಿದ ಆತ್ಮಸಂಸ್ಕಾರವು ಇವರ ಹತ್ತಿರ ಇನ್ನೂ ಸುಳಿದಿಲ್ಲ ಸಾವಿನ ಬಗ್ಗೆ ಬರೀತ ಸಾವು ಎಂತಹ ಸಾಮಾನ್ಯನ ಬದುಕಿಗೂ ಒಂದು ಪುರಾಣದ ಪ್ರಭೆಯನ್ನು ಒದಗಿಸುತ್ತೆ ಯಾಕಂದರೆ ಸತ್ತವನ ಬಗ್ಗೆ ಉಳಿದವರು ಅವನ ಮನೆಯವರು ಅವನ ಕುಟುಂಬದವರು ಅವನ ಸ್ನೇಹಿತರು ತಮ್ಮ ನೆನಪುಗಳಲ್ಲಿ ಮತ್ತೆ ಅವನನ್ನು ಮರುಕೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಥ ಸಾಮಾನ್ಯನ ಬದುಕು ಪುರಾಣದ ಪ್ರಭೆಯನ್ನು ಪಡೆಯೋದಾದರೆ ಅನಂತಮೂರ್ತಿಯಂತಹ ಕಥೆಗಾರನ ಬದುಕು ಕನ್ನಡದಲ್ಲಿ ಇನ್ನು ಮುಂದೆ ಒಂದು ದಂತಕಥೆಯ ಆಗಿರ್ಬೋದು ಅಂತ ದೇವಿಯವರೆಗೆ ಯಾರೂ ಎನಿಸದ ಇಂತಹ ಜನಾಪವಾದವನ್ನು ಮಹಾರಾಜನಿಗೆ ಹೇಗೆ ಹೇಳಲಿ ಇದು ಭಾಗ್ಯಹೀನ ನನ್ನ ಪಾಲಿನ ಕರ್ತವ್ಯವಲ್ಲವೇ ಚಿತ್ರದರ್ಶನದಿಂದ ಮರಳಿ ಕಾಡಿದ
ಸೀತ ಕಲವರಿಸುವಂತೆ ಮಾಡಿ ಅದ್ವೈತ ಸುಖ ದುಃಖ ಅನುಗತಂ ಹಾಡು ಜನಪದ ಹಾಡು ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿರ್ತಕ್ಕಂಥ ರಾಮನನ್ನು ಕೊಂಡಾಡ್ತಕ್ಕಂಥ ಹಾಡುಗಳು ಅವೆಲ್ಲವನ್ನ ಜೊತೆಗೆ ತಗೊಂಡು ಬಂದು ಅವೆಲ್ಲ ರಾಮನ ಬಗ್ಗೆ ಒಂದು ಭಕ್ತಿಭಾವ ಹೇಗೆ ಇಡೀ ಭಾರತದಾದ ಅಂತ ಐತಿ ಅನ್ನೋದರ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಮತ್ತು ಅದೇ ಸಂದರ್ಭದೊಳಗೆ ರಾಮನ ವಿಮಾನದ ತಂಡಗಳು ಕೂಡ ಅಂದರೆ ಅತಿರೇಕದ ವಿಮಾನದ ತಂಡ ಕೂಡ ಒಂದು ಬಂದು ಹಾಗೆ ಹೋಗುತ್ತೆ. ಹೀಗೆ ಇವತ್ತು ಪ್ರಸ್ತುತ ಆಗತಕ್ಕಂಥ ರೀತಿ ಹೀಗೆ ಅದನ್ನ ಆರತಿ ಅವರು ಪ್ರಸ್ತುತಗೊಳಿಸ್ಯಾರ ಅಂತ ಅನ್ಸುತ್ತೆ. ಆಮೇಲೆ ರಾಮಾಯಣದ ಪ್ರಭಾವ ಮತ್ತು ರಾಮಾಯಣೋತ್ತರ ಕಾಲಮಾನಗಳನ್ನೆಲ್ಲ ಈ ಹಾಡುಗಳು ಪ್ರತಿನಿಧಿಸ್ತವೆ ಅಂತ ನನಗೆ ಅನಿಸ್ತು. ಬಹಳ ಆಕರ್ಷಕವಾದ ಆರಂಭ ನಾಟಕಕ್ಕಿತ್ತು. ದಿ ದೇರ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ದಟ್ ಪ್ರೊಫೆಸರ್ ಅನಂತಮೂರ್ತಿ ಬಿಗನ್ ಅಂಡ್ ಸಮ್ವೇರ್ ಐ ಹ್ಯಾವ್ ಎ ಫೀಲಿಂಗ್ ದಟ್ ದಟ್ಸ್ ನಾಟ್ ಗೆಟಿಂಗ್ you know, focused. When he said that don't use the word vernacular, but use the word bhasha, what he meant was that there is in front of you a cultural federation whose medium are going to be bhasha. So it's not going to be seen in relation to English. That is a negative way of seeing. That's a way of looking at things in one particular way. He was also saying, look at what is next to you. Now, ivaga ondu common model ide thumba easy model thinking alike ide enandre nam body ella alike agide salpa similarity ide we look similar we have similar bodies so aa model inda navu next step en irthivi can we also think similar like our body is similar ashte. But thinking similar is not very good because thinking is special. Now, ಒಬ್ಬೊಬ್ರಿಗೂ ಒಂದೊಂದು ಸ್ಪೆಷಲ್ ಇಂಡಿವಿಜುವಾಲಿಟಿ ಅಂತ ಒಂದಿದ್ರೆ ಅದು ಓನ್ಲಿ ಕಮ್ಸ್ ಫ್ರಮ್ ಯುವರ್ ಥಿಂಕಿಂಗ್. ನಾವಿಬ್ಬರು ಒಂದೇ ಥರ ಇದ್ದರೆ ಕೂಡ ಐ ಆಮ್ ಡಿಫ್ರೆಂಟ್ ಫ್ರಮ್ ಸಂಬಡಿ ಬಿಕಾಸ್ ಆಫ್ ಮೈ ಥಿಂಕಿಂಗ್. ಸೊ ಥಿಂಕಿಂಗ್ ಅಂತ ಒಂದು ಯೂಸ್ ಮಾಡೋದು ಇಟ್ ಬಿಕಮ್ ಸೆಂಟ್ರಲ್ ಟು ನೋಯಿಂಗ್ ಹೂ ಯು ಆರ್. ಅದಕ್ಕೆ ಇವಾಗ ನೀವು ನೋಡಿ ಇವಾಗ ಥ್ರೂ ಔಟ್ ಅವರ್ ಈವನ್ ಇನ್ ಪೊಲಿಟಿಕಲ್ ಡಿಸ್ಕಷನ್ಸ್ ಮಾಬ್ ಥಿಂಕಿಂಗ್ ಅಂತ ಹೇಳಿದ್ರೆ ನಾವು ತುಂಬ ಲೋ ವ್ಯಾಲ್ಯೂ ಕೊಡ್ತೀವಿ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡಿದ್ರೆ ಇಟ್ಸ್ ವೆರಿ ಡೇಂಜರಸ್. ಮೋಸ್ಟ್ ಪೊಲಿಟಿಕಲ್ ಮೂಮೆಂಟ್ಸಲ್ಲಿ ಮಾಬ್ ಥಿಂಕಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಒಂದೇ ಥರ ಥಿಂಕ್ ಮಾಡ್ತೀವಿ ಅಂತ. ಅದು ಹೌದಲ್ಲ ಅದು ಇದೆ ಅಥೀಸ್ಟ್
ಆದರೆ ಪುನರ್ಜನ್ಮವನ್ನು ಒಪ್ಪದವರೆಲ್ಲ ನಾಸ್ತಿಕರಾಗಬೇಕಾಗಿಲ್ಲ ಅದು ಹೌದಾದ್ರೆ ನಾವು ಇಸ್ಲಾಂ ಅನ್ನು ನಾಸ್ತಿಕ ಅಂತ ಹೇಳ್ತೇವೆ ಅಲ್ಲಿ ಪುನರ್ಜನ್ಮ ಇಲ್ಲ ವೈದಿಕ ಅವೈದಿಕ ವೈದಿಕರು ಮಾತ್ರ ಆಸ್ತಿಕರು ಅವೈದಿಕರು ನಾಸ್ತಿಕರು ಇದು ಒಂದು ವೈದಿಕರ ಡೆಫಿನೇಷನ್ ರಾಜನಾಗಬೇಕಾದ ರಾಮ ರಾಜನಾಗಬೇಕಾದ ರಾಮನನ್ನು ಲೋಕ ಸಂಗ್ರಹ ಮಾಡಬೇಕು ಗೊತ್ತು ನೋಡಬೇಕು ಅನ್ನುವ ಶಿಕ್ಷಣ ಏನಿಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅವನು ಕಳುಹಿಸಿತು ಇವನ ಮುಖಾವನಿಯನ್ನು ನೋಡ್ಲಿಕ್ಕೆ ಸಿಗಲಿಲ್ಲ ಮುಖವಾಡಗಳನ್ನು ನೋಡಿದ ಮುಖ ನೋಡ್ಲಿಕ್ಕೆ ಸಿಗ್ತಾ ಇದ್ರೆ ಆಳ್ಲಿಕ್ಕೆ ಸುಲಭ ಆಗ್ತಿತ್ತು ಯಾಕೆಂದ್ರೆ ಯಾರಿಗೆ ತಮ್ಮ ಮುಖ ಗೊತ್ತಾಗಿದ್ದಾಗ ಅವರನ್ನು ಆಳುವುದಕ್ಕೆ ಯಾವ ಕಷ್ಟವೂ ಇಲ್ಲ ಮುಖವಾಡಧಾರಿಗಳನ್ನು ಆಳುವುದಕ್ಕೆ ಹೇಗೂ ಸಾಧ್ಯ ಇಲ್ಲ ಆದ್ದರಿಂದ ಇದು ರಾಜನ ಸಮಸ್ಯೆ ಅದು ನಿಜವಾಗಿ ಅಲ್ಲ ನಿಜವಾದ ಸಮಸ್ಯೆ ಏನಂದ್ರೆ ಮೂಲಭೂತವಾಗಿ ಅದು ಜೀವನದ ಸಮಸ್ಯೆ ಏನು ಸಮಸ್ಯೆ ಏನು ಅಂತ ಕೇಳಿದ್ರೆ ನಾವು ಒಂದು ವಿಪರ್ಯಸ್ತವಾದ ವಿರುದ್ಧವಾದ ಏನು ಹೇಳು ಕಂಟ್ರಡಿಕ್ಷನ್ ಬಹಳ ವಿಪರ್ಯಸ್ತವಾದ ಒಂದು ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ನಮ್ಮ ಸ್ಥಿತಿ ನಾವು ಈಗ ಬದುಕುತ್ತಾ ಇರ್ತಕ್ಕ ಈ ಕ್ಷಣ ಅಂತಲ್ಲ ಈ ಸ್ಥಿತಿ ಜೀವನದ ಸ್ಥಿತಿ ಇದು ಮೂಲಭೂತವಾಗಿ ವಿಪರ್ಯಸ್ತವಾಗಿದೆ ವಿರುದ್ಧವಾಗಿದೆ Still happening, but the whole idea of what is this music, where do I come from, why am I singing it, and where is it going? I think these are the questions that overall define what I'm going to talk about. Akshay Kumar vandane ante jagala untala adanchu nanu talapisina antale brahmachari idra nanu hindaka ondu pashchata padan bartana ondu sara adu ante hodite nanu ant anisthe idi thinige ಚಂಚಲ ಬಹಳ ಸ್ವಲ್ಪ ಅಂತ ನಮ್ಗೆ ಇಷ್ಟು ಸ್ವಲ್ಪ ನಮ್ಗೆ ನಾವೇ ನಾವು ಹೆಣ್ಮಕ್ಳು ನಮ್ಮ ಬದಲಿ ಎಣಿಸಿರಲ್ಲ ಸುಮ್ಮನೆ ಈಗ ಹೋದ್ರೆ ನಿಲ್ಲ ಅಷ್ಟು ನನ್ನ ಅದ್ರಲ್ಲಿ ಗೊತ್ತಿಲ್ಲ ನಾವು ನಮ್ಗೆ ನಮ್ಗೆ ಇದಾಗ್ತಲ್ಲಪ್ಪ ಅಂತ ತುಂಬಾ
I have always enjoyed, last year enjoyed Jugal Cross, I enjoyed this year's performance. So, to all of you who are outside Inasamay, who have been doing this kind of production every year, it's a pleasure to watch. And it's also interesting to see how people who are well into their age, you know, I think some of your actors were in the 40s, 45, and you know, to get out of your businesses, your worries and life and still come together and create this kind of production was interesting. So on the face of it, I enjoyed watching. I sat through. ಸೀತೆಯನ್ನ ರಾಮ ಯಾಕೆ ಕಾಡಿಗೆ ಕಳುಹಿಸಿದ ಅದು ತಪ್ಪಲ್ಲವೇನು? ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ, ಹಾಗಲ್ಲ. ತಪ್ಪ ಸರಿ ಎರಡನ್ನು ಒಂದು ವಿಷಯ. ಈ ನಾರಾಯಣ ಗೋವಿಂದ, ನಾನು ತಪ್ಪು ಅಂದೆ. ಶ್ರೀರಾಮಚಂದ್ರ ಸೀತಾಮಾತೆಯನ್ನು ವಾಪಸ್ ಕರೀತಾನೆ, ಅವಳು ಬರುತ್ತಾಳು. ಅವ ಬೀಗ ಹಾಕಿಕೊಂಡು ಹೋದ. ಸ್ವಲ್ಪ ದೂರ ಹೋದ ಮೇಲೆ ಹಿಂತಿರುಗಿ ನೋಡಿದ. ಮಾರುತಿ ಆಗಲೇ ಕಿಟಕಿ ಬಾಗಿಲು ಹಾಕಿಯಾಗಿತ್ತು. ಮಾರುತಿ ಬೀಗ ಹಾಕಿಕೊಂಡು ಹೋಗಿ ಎಂದಾಗಲೇ ಆತನಿಗೆ ನಗೆ ಬಂದಿತ್ತು. ತಮಾಷೆ ಎಂತ ಲೇಬಲ್ ಅಂಟಿಸು, ಇನ್ನೂ ನಗುತ್ತೇನೆ ಅಂದಿದ್ದ. ತಮಾಷೆ ಅಲ್ಲ, ಸತ್ಯಕ್ಕೂ. ಈಗ ಯಾಕೆ ಹೊರಗೆ ಬೀಗ ಹಾಕಿಸಿಕೊಂಡು ಒಳಗೆ ಒಪ್ಪಣೆ ಇರಬೇಕಂತ ಆಸೆ? Yeah.
ದೇಶದಲ್ಲಿ ಒಂದೇ ತರದ ಪೇಂಟಿಂಗ್ ಇತ್ತು ಅಂತ ಅಥವಾ ಎಲ್ಲಾ ಕಾಲಕ್ಕೂ ಕಳೆದ ಹತ್ತಿರ 2000 ವರ್ಷದಲ್ಲಿ ಒಂದೇ ತರದ ಪೇಂಟಿಂಗ್ ಇತ್ತು ಅಂತಾನಿಲ್ಲ. ಭಾರತೀಯ ಚಿತ್ರಕಲೆ ಸುಮಾರು 18ನೇ ಶತಮಾನದ ತನಕ ಅನೇಕ ಸಮಾನ ಲಕ್ಷಣಗಳನ್ನ ಎಲ್ಲ ಕಡೆಗೆ ನೀವು ಉತ್ತರ ಭಾರತದ ತಗೊಳ್ಳಿ, ದಕ್ಷಿಣದ ತಗೊಳ್ಳಿ, ಪಶ್ಚಿಮದ ತಗೊಳ್ಳಿ, ಅನೇಕ ಸಮಾನ ಅಂಶಗಳು ಕಂಡುಬಂದವು. ನಿರ್ವಹಣ ಅಂತಂದ್ರೆ ಅದಕ್ಕೆ ಧಾರ್ಮಿಕ ಪರಿಭಾಷೆಯಲ್ಲಿ ಧಾರ್ಮಿಕ ಪರಂಪರೆಯಲ್ಲಿ ಬಹಳ ದೊಡ್ಡದಾಗಿದೆ. ಅಂದರೆ ಎಲ್ಲವನ್ನ ನಮ್ಮ ಸ್ವವನ್ನ ಕಳೆದುಕೊಂಡು ಅದು ಏನು ಇಲ್ಲವಾಗುವ ಒಂದು ಇದು. ಆದರೆ ಇಲ್ಲಿ ಹಾಗಾಗಲ್ಲ. ವಿವೇಕರ ಕಥೆಯಲ್ಲಿ ಅದನ್ನ ವಿಡಂಬನೆ ಅಂದ್ರೆ ಇವರಿಗೆ ಕೊನೆಗೆ ಏನು ಅಂದ್ರೆ ತಾವು ಯಾರು ಅನ್ನೋದು ಇಲ್ಲ. ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರೆ ಕಳೆದ 7-8 ದಿನಗಳ ನಮ್ಮದನ್ನು ಬೇಗನೆ ಬಂದಿದೆ. ನಮಗೊಂದು ನಮ್ಮಲ್ಲೇ ಒಂದು ವಿಶಿಷ್ಟವಾದ ಒಂದು ಭಾವನೆಗಳನ್ನು ನಮ್ಮ ನಮ್ಮದೇ ಶಕ್ತಿಗಳನ್ನು ಗುಣಗಳನ್ನು ಉದಾಹರಣೆಗೆ ಪ್ರಶ್ನಿಸುವಂಥದ್ದು ಮತ್ತು ನಮಗೆ ನಮ್ಮ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಪರಸ್ಪರ ಹಂಚಿಕೊಳ್ಳುವಂಥದ್ದು ಮತ್ತು ಹೊಸತನ್ನು ತಿಳಿಯುವಂಥದ್ದು ಮತ್ತು ಯಾವುದೇ ಒಂದು ವಿಷಯ ಬಂದಾಗ ಅದನ್ನು ಚೆನ್ನಾಗಿ ಮಂಥಿಸುವಂಥದ್ದು ಆ ಎಲ್ಲ ಒಂದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ದಾರಿ ತೋರಿಸಿಕೊಡುತ್ತೆ ನನಗೆ ಅನಿಸ್ತು. ಗೋಷ್ಠಿಗಳು ಕೂಡ ಹೆಚ್ಚಿನ ಎಲ್ಲ ಅಂತ ಹೇಳಿದ್ರು ನಾನು ತುಂಬ ಪ್ರಭುತ್ವವಾಗಿತ್ತು. ಅವರ ಪಾಂಡಿತ್ಯವನ್ನು ನಾನು ಮೆಚ್ಚುತ್ತೇನೆ. ಬಂದವರು ಕೂಡ ಎಲ್ಲೋ ಒಂದು ಕಡೆ ನಾವು ಏಕತಂದ್ರ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಈ ಪ್ರೋಗ್ರಾಮ್ ನೋಡಿದ್ರೆ ನನಗೆ ಅನಿಸ್ತಾ ಇರೋದು ಬಹುಶಃ ಬಹಳ ವ್ಯಾಸ್ಟ್ ಇಂಟ್ರೆಸ್ಟ್ ಇಟ್ಕೊಂಡು ಇದಿಟ್ಕೊಂಡು ಬಂದಿರೋರು ಎಲ್ಲೋ ಒಂದು ಕಡೆ ನಾವು ಸ್ವಲ್ಪ ಏಕತಂದ್ರತೆಯಿಂದ ಅನುಭವಿಸ್ತಿದ್ದೀವಿ ನಾವು ಅಂತ ನನ್ನ ಪರ್ಸ್ನಲ್ ವೈಯಕ್ತಿಕ ಅಭಿಪ್ರಾಯ. ಸೊ ಋಗ್ವೇದದಲ್ಲಿ ಮಾತು ಬರುತ್ತೆ ಲೆಟ್ ನಾಲೆಜ್ ಕಮ್ಸ್ ಫ್ರಮ್ ಎ ವೆರಿ 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 ಡೈರೆಕ್ಷನ್ ಅಂತ. ಹಾಗೆ ನಾವು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕ್ರೋಢೀಕರಿಸಿ ಕರ್ನಾಟಕದ ಬೇರೆ ಪಾರ್ಟಿಯಿಂದ ಒಂದೇ ಎಲ್ಲೋ ಒಂದು ಕಡೆ ರೆಕಾರ್ಡ್ ಒಂದೇ ಕಡೆ ಕೇಂದ್ರೀಕೃತ ಆಗ್ತಾ ಇದೆ ಅಂತ ನನ್ನ ಪರ್ಸನಲ್ ವ್ಯಕ್ತಿಗಳ ಅಭಿಪ್ರಾಯ. ಹಿಂದೂ ಹಿಂದಿ ಹಿಂದೂಸ್ತಾನಿ ಇಸ್ ಆರ್ಎಸ್ಎಸ್ ಸ್ಲೋಗನ್ ಇಸ್ ನಾಟ್ ಓನ್ಲಿ ಆರ್ಎಸ್ಎಸ್ ಆಲ್ ಇಂಡಿಯನ್ಸ್ ಥಿಂಕ್ ಇನ್ ದ ಹಾರ್ಟ್ ಆಫ್ ಆರ್ಟ್ಸ್ ಆರ್ ಮೋಸ್ಟ್ ಇಂಡಿಯನ್ ಬಿಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಥಿಂಗ್ಸ್ ಲೆಟ್ ಮೀ ಪುಟ್ ಇಟ್ ವೆರಿ ಕ್ಲಿಯರ್ ಐ ಬಿಲೀವ್ ಇಂಡಿಯನ್ ಮಿಡಲ್ ಕ್ಲಾಸ್ ಬಿಲೀವ್ ದಟ್ ಲೆಸ್ ದ ಡೈವರ್ಸಿಟಿ ಬೆಟರ್ ಬಿಕಾಸ್ ಕಂಟ್ರಿ ಶುಡ್ ಹ್ಯಾವ್ ಒನ್ ಲ್ಯಾಂಗ್ವೇಜ್ ಸೊ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಬಡಿ. ಹೌ ಇಸ್ ಇಟ್ ದಟ್ ಸ್ವಿಟ್ಜರ್ಲ್ಯಾಂಡ್ ಇಸ್ ಸಚ್ ಎ ಸ್ಮಾಲ್ ಕಂಟ್ರಿ ಸ್ಮಾಲರ್ ದನ್ ಕೇರಳ ಇಟ್ ಹ್ಯಾಸ್ 4 ನ್ಯಾಷನಲ್ ಲ್ಯಾಂಗ್ವೇಜ್ ಇಸ್ ಲಿವಿಂಗ್ ಹ್ಯಾಪಿಲಿ ವಿತ್ ಇಟ್ ನೋಬಡಿ ಥಿಂಕ್ಸ್ ದಟ್ ನೋಬಡಿ ವಾಸ್ ಟು ಥಿಂಕ್ ಅಪ್ oneness is not a stepping stone to either creativity or unity. Our unity also has dependent on our ability to live with chaos. Incidentally, the ability to tolerate chaos is one of the best predictors of creativity in human beings. These are ಮುಖ್ಯ ಥೀಮ್ ಒಂದು ಭಾರತೀಯತೆ ಅನ್ನೋದು ಇದೆಯೇ ಅವ್ರು ಹೇಳಿದ್ರು ನನಗೂ ಕ್ಲಾರಿಟಿ ಬರಲಿಲ್ಲ ಇದೆಯೇ ಅಂತ ಇಲ್ಲ ಅಂತ ಹೇಳೋದು. ಆದರೆ ಅನಂತ ಮೂರ್ತಿಯವರು ಮತ್ತೆ ಮತ್ತೆ ಹೇಳ್ತಿದ್ದಾಗೆ ನಾವು ಪ್ರಶ್ನೆ ಕೇಳ್ಕೊಳ್ಳೋದು ನಮ್ಮಲ್ಲಿರುವ ಅನುಮಾನಗಳು ಸ್ಪಷ್ಟವಾಗಲಿ ಅನ್ನೋದಕ್ಕೆ ಹೊರತೆ ಉತ್ತರವನ್ನು ಸಾರ್ವತ್ರಿಕವಾಗಿ ಹಂಚೋದಕ್ಕಲ್ಲ ಅಂತ ಉತ್ತರವನ್ನು ನಾನು ಕೇಳ್ಕೊಳ್ತಾ ಹೋಗಬೇಕು ಅಂತ ಅದೇ ಮಾತನ್ನು ಶಿಷ್ಮಂದರು ಕೂಡ ಈ ಹೇಳಿದರು. Thank you.